नमस्कार न्यूज़ 12 पीएम के स्वागत है नानु पृथ्वीराज हारनहल्ली रमेश जारकिहोली अवर सीडी प्रकरण के संबंध पट्टंते सीडी लेडिया एरडने वीडियो रिलीज आगिदे अज्ञात स्थलदिंद एरडने वीडियोवन्न रिलीज माडिदाळे आ युवती एसआईटी गे सिगदे मत्ते सीडी लेडी वीडियोवन्न रिलीज माडिदाळे ई ओंदु संदर्भदल्ली हेळिकेगळन्न कूड कोट्टिदाळे ನನ್ನ ತಂದೆ ತಾಯಿ ಸ್ವಇಚ್ಛೆಯಿಂದ ದೂರನ್ನ ಕೊಟ್ಟಿಲ್ಲ ಅಂದ್ರೆ ಬೇರೆಯವರು ಯಾರೋ ಒತ್ತಡವನ್ನ ಹಾಕಿದ್ದಾರೆ ಅಂತ ಇಂಡೈರೆಕ್ಟ್ ಆಗಿ ಹೇಳಿದಾಳೆ ನನ್ನ ತಂದೆ ತಾಯಿಯ ಸುರಕ್ಷತೆ ನನಗೆ ಮುಖ್ಯ ನನ್ನ ತಂದೆ ತಾಯಿಗೆ ರಕ್ಷಣೆಯನ್ನ ನೀಡಬೇಕು ಅಂತ ಕೂಡ ಹೇಳ್ಕೊಂಡಿದ್ದಾಳೆ ಆ ವಿಡಿಯೋದಲ್ಲಿ ಈಗಾಗಲೇ ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೂಡ ನೀಡಿದ್ದೇನೆ ಮಾರ್ಚ್ 12 ರಂದು ಆಯುಕ್ತರಿಗೆ ನಾನು ದೂರನ್ನ ನೀಡಿದ್ದೇನೆ ಅಂತ ಕೂಡ ಹೇಳಿದಾಳೆ ಎಸ್ಐಟಿ ಅವರಿಗೆ ನಾನೇ ವಿಡಿಯೋ ಹೇಳಿಕೆಯನ್ನ ತಲುಪಿಸ್ತೀನಿ ಅಂತ ಕೂಡ ಈ ಯುವತಿ ಹೇಳಿಕೆಯನ್ನ ನೀಡಿರುವಂತದ್ದು ಇನ್ನೊಂದು ಕಡೆ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನ್ಯಾಯವನ್ನ ಕೊಡಿಸಬೇಕು ಅಂತ ಹೇಳಿದ್ದಾರೆ ರಮೇಶ್ ಕುಮಾರ್ ಅವರು ನನಗೆ ನ್ಯಾಯವನ್ನ ಕೊಡಿಸಬೇಕು ನೋಡಿ ಕಾಂಗ್ರೆಸ್ ನಾಯಕರನ್ನ ಕೇಳಿದ್ದಾರೆ ಅವರು ಪಕ್ಷ ಅಂದ್ರೆ ಆಡಳಿತ ಮಾಡುತ್ತಾ ಇರುವಂತ सरकार के अथवा पोलिस इलाके केळिल्ल सिद्दरामय्य डीकेशी रमेश कुमार अवरु ननगे न्याय कोडिसबेकु अंत केळिद्दाळे ई युवती एरडने वीडियोदल्ली फर्दर प्रोसीजर ಅದಕ್ಕಿಂತ ಮುಂಚೆ ನಾನು ಸಿದ್ದರಾಮಯ್ಯನವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೆ ರಮೇಶ್ ಕುಮಾರ್ ಅವರಿಗೆ ಮತ್ತೆ ಇನ್ನಿತರ ಮಹಿಳಾ ಸಂಘಟನೆ ಅವರಿಗೆ ನಾನು ಇಷ್ಟೇ ಕೇಳ್ಕೊಳ್ಳೋದು ನಮ್ಮ ಅಪ್ಪ ಅಮ್ಮನಿಗೆ ಸೇಫ್ಟಿ ಕೊಡಿ ಅವರು ಒಂದಕಡೆ ಸೇಫ್ ಆಗಿದ್ರೆ ಎರಡು ದಿನದಿಂದ ನನಗೆ ಎಲ್ಲೋ ಒಂದಕಡೆ ಹೋಪ್ ಇದೆ ನನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ನಾನು ಏನಂತಂದ್ರೆ 12ನೇ ತಾರೀಕು ಒಂದು ವಿಡಿಯೋ ಮಾಡಿಬಿಟ್ಟು ಕಮಿಷನರ್ ಆಫೀಸ್ ಗೆ ತಲುಪಿಸ್ತೀನಿ ಎಸ್ಐಟಿ ಅವರಿಗೆ ತಲುಪಿಸ್ತೀನಿ ಆದ್ರೆ ಆ ವಿಡಿಯೋನ 13ನೇ ತಾರೀಕು ರಮೇಶ್ ಜಾರಕಿಹೊಳಿ ಅವರು ಬಂದ್ಬಿಟ್ಟು ತರಾತುರಿಯಲ್ಲಿ ದೂರು ಕೊಡ್ತಾರೆ ಕೊಟ್ಟಂತ ಅರ್ಧ ಗಂಟೆಯಲ್ಲಿ ನನ್ನ ವಿಡಿಯೋನ ಈಚೆ ಬಿಡ್ತಾರೆ ನನಗೆ ಇದರಲ್ಲಿ ಅರ್ಥ ಆಗ್ತಾ ಇಲ್ಲ ಎಸ್ಐಟಿ ಅವರು ಯಾರ ಪರ ಇದ್ದಾರೆ ಅಂತ ಇಲ್ಲಿ ಯಾರನ್ನ ಸೇಫ್ ಮಾಡ್ತಿದ್ದಾರೆ ಅಂತಾನೂ ನನಗೆ ಗೊತ್ತಾಗ್ತಾ ಇಲ್ಲ ಅದು ಅಲ್ಲದೆ ನಮ್ಮ ಅಪ್ಪ ಅಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದೇನು ಕಿಡ್ನಾಪ್ ಆಗಿದ್ದಾಳೆ ಅದಾಗಿದ್ದಾಳೆ ಇದಾಗಿದ್ದಾಳೆ ಅಂತ ಬಟ್ ಇಲ್ಲಿ ನಮ್ಮ ಅಪ್ಪ ಅಮ್ಮ ಸ್ವಇಚ್ಛೆಯಿಂದ ಕಂಪ್ಲೇಂಟ್ ಕೊಟ್ಟಿರೋದಂತ ನನಗೆ ಎಲ್ಲೂ ಒಂದ ಕಡೆ ಅನ್ನಿಸ್ತಿಲ್ಲ ಬಿಕಾಸ್ ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತು ನಾನು ತಪ್ಪೇ ಮಾಡಿಲ್ಲ ಅಂತಂದಾಗ 100% ಗೊತ್ತು ನಮ್ಮ ಅಪ್ಪ ಅಮ್ಮ ಸ್ವಇಚ್ಛೆಯಿಂದ ಕಂಪ್ಲೇಂಟ್ ಕೊಟ್ಟಿರೋಕೆ ಸಾಧ್ಯನೇ ಇಲ್ಲ ಅಂತ ಬಿಕಾಸ್ ಅವರಿಗೆ ಗೊತ್ತು ಅವರ ಮಗಳು ತಪ್ಪೇ ಮಾಡಿಲ್ಲ ಅಂತಂದಾಗ ಅವರು ಹೆದರೋ ಯಾವುದೇ ಒಂದು ಅವಶ್ಯಕತೆನೂ ಇಲ್ಲ ನನಗೆ ಏನಪ್ಪ ಅಂತಂದ್ರೆ ಫಸ್ಟ್ ನಮ್ಮ ಅಪ್ಪ ಅಮ್ಮನ ಸೇಫ್ಟಿ ಇಂಪಾರ್ಟೆಂಟ್ ಯಾವಾಗ ನಮ್ಮ ಅಪ್ಪ ಅಮ್ಮ ಸೇಫ್ ಆಗಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೋ ಅವಾಗಲೇ ನಾನು ಎಸ್ಐಟಿ ಅವರ ಮುಂದೆ ಬಂದ್ಬಿಟ್ಟು ಏನು ಸ್ಟೇಟ್ಮೆಂಟ್ ಕೊಡಬೇಕು ಏನು ಫರ್ದರ್ ಪ್ರೊಸೀಜರ್ ಇದೆ ಅದನ್ನ ನಾನು ಮಾಡ್ತೀನಿ ಅದಕ್ಕಿಂತ ಮುಂಚೆ ನಾನು ಸಿದ್ದರಾಮಯ್ಯನವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೆ ರಮೇಶ್ ಕುಮಾರ್ ಅವರಿಗೆ ಮತ್ತೆ ಇನ್ನಿತರ ಮಹಿಳಾ ಸಂಘಟನೆ ಅವರಿಗೆ ನಾನು ಇಷ್ಟೇ ಕೇಳ್ಕೊಳ್ಳೋದು ನಮ್ಮ ಅಪ್ಪ ಅಮ್ಮನಿಗೆ ಸೇಫ್ಟಿ ಕೊಡಿ ಅವರು ಒಂದಕಡೆ ಸೇಫ್ ಆಗಿದ್ರೆ ಎರಡು ದಿನದಿಂದ ನನಗೆ ಎಲ್ಲೋ ಒಂದಕಡೆ ಹೋಪ್ ಇದೆ ನನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ನಾನು ಏನಂತಂದ್ರೆ 12ನೇ ತಾರೀಕು ಒಂದು ವಿಡಿಯೋ ಮಾಡಿಬಿಟ್ಟು ಕಮಿಷನರ್ ಆಫೀಸ್ ಗೆ ತಲುಪಿಸ್ತೀನಿ ಎಸ್ಐಟಿ ಅವರಿಗೆ ತಲುಪಿಸ್ತೀನಿ ಆದ್ರೆ ಆ ವಿಡಿಯೋನ 13ನೇ ತಾರೀಕು ರಮೇಶ್ ಜಾರಕಿಹೊಳಿ ಅವರು ಬಂದ್ಬಿಟ್ಟು ತರಾತುರಿಯಲ್ಲಿ ದೂರು ಕೊಡ್ತಾರೆ ಕೊಟ್ಟಂತ ಅರ್ಧ ಗಂಟೆಯಲ್ಲಿ ನನ್ನ ವಿಡಿಯೋನ ಈಚೆ ಬಿಡ್ತಾರೆ ನನಗೆ ಇದರಲ್ಲಿ ಅರ್ಥ ಆಗ್ತಾ ಇಲ್ಲ ಎಸ್ಐಟಿ ಅವರು ಯಾರ ಪರ ಇದ್ದಾರೆ ಅಂತ ಇಲ್ಲಿ ಯಾರನ್ನ ಸೇಫ್ ಮಾಡ್ತಿದ್ದಾರೆ ಅಂತಾನೂ ನನಗೆ ಗೊತ್ತಾಗ್ತಾ ಇಲ್ಲ ಅದು ಅಲ್ಲದೆ ನಮ್ಮ ಅಪ್ಪ ಅಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದೇನು ಕಿಡ್ನಾಪ್ ಆಗಿದ್ದಾಳೆ ಅದಾಗಿದ್ದಾಳೆ ಇದಾಗಿದ್ದಾಳೆ ಅಂತ ಬಟ್ ಇಲ್ಲಿ ನಮ್ಮ ಅಪ್ಪ ಅಮ್ಮ ಸ್ವಇಚ್ಛೆಯಿಂದ ಕಂಪ್ಲೇಂಟ್ ಕೊಟ್ಟಿರೋದಂತ ನನಗೆ ಎಲ್ಲೂ ಒಂದ ಕಡೆ ಅನ್ನಿಸ್ತಿಲ್ಲ ಬಿಕಾಸ್ ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತು ನಾನು ತಪ್ಪೇ ಮಾಡಿಲ್ಲ ಅಂತಂದಾಗ 100% ಗೊತ್ತು ನಮ್ಮ ಅಪ್ಪ ಅಮ್ಮ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಗಂಗಾಧರ್ ನೋಡ್ತಾ ಇದೀವಿ 1 ನಿಮಿಷ 13 ಸೆಕೆಂಡ್ನ ಎರಡನೇ ವಿಡಿಯೋ ರಿಲೀಸ್ ಆಗಿದೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈ ಯುವತಿ ಎಲ್ಲಿದ್ದಾಳೆ ಅಂತ ಪತ್ತೆ ಆಗ್ತಾ ಇಲ್ಲ ಬಟ್ ಈ ಯುವತಿ ಮಾತ್ರ ವಿಡಿಯೋ ಅನ್ನು ಕಳಿಸಿದ್ದಾಳೆ ಎಲ್ಲಿಂದ ಬಂತು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಈ ಒಂದು ಸಂದರ್ಭದಲ್ಲಿ ಈ ಹೇಳಿಕೆಗಳು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳತಾ ಇದ್ದಾವೆ ಎಸ್ಐಟಿ ಯಾರ ಪರವಾಗಿದೆ ಅನ್ನುವಂತದ್ದು ಮತ್ತೊಂದು ಕಡೆ ನಮ್ಮ ತಂದೆ ತಾಯಿಯ ಮೇಲೆ ಯಾರೋ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅನ್ನುವಂತದ್ದು ಹಾಗೆ ನಾನು ತಪ್ಪು ಮಾಡಿಲ್ಲ ಅನ್ನುವಂತದ್ದು ಈ ಮೂರು ಪ್ರಮುಖ ಅಂಶಗಳನ್ನು ಕೂಡ ಉಲ್ಲೇಖ ಮಾಡುತ್ತಿದ್ದಾಳೆ ಎಸ್ ಪೃಥ್ವಿರಾಜ್ ಈಗ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ ಸಾಕಷ್ಟು ಆ ಒಂದು ಮಜಲುಗಳನ್ನ ಪಡೆದುಕೊಳ್ತಾ ಇದೆ ಇದರಲ್ಲಿ ಈಗ ಕಳೆದ 10 ದಿನಗಳಿಂದಲೂ ಕೂಡ ಎಸ್ಐಟಿ ಬಹಳ ಗಂಭೀರವಾಗಿ ಪರಿಗಣಿಸಿ ಖುದ್ದು ರಮೇಶ್ ಜಾರಕಿಹೊಳಿಯನ್ನ 2 ಬಾರಿ ವಿಚಾರಣೆ ಮಾಡಿ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿದೆ ಅದಲ್ಲದೆ ಈಗ ಈ ಮತ್ತೆ 2ನೇ ಬಾರಿ ಸಿಡಿಯಲ್ಲಿರುವ ಯುವತಿ ಒಂದು ವಿಡಿಯೋವನ್ನ ಬಿಡುಗಡೆ ಮಾಡುವಂತದ್ದು ಆ ವಿಡಿಯೋದಲ್ಲಿ ಸ್ವಇಚ್ಛೆಯಿಂದ ಏನ್ ಬೆಳಗಾವಿಯಲ್ಲಿ ಅವರ
ತಂದೆ ಪೋಷಕರು ಏನೋ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು, ನನ್ನ ಮಗಳನ್ನ ಕಿಡ್ನಾಪ್ ಮಾಡಲಾಗಿದೆ ಅಂತ ಹೇಳಿ ಅವರು ದೂರನ್ನ ಕೊಟ್ಟಿದ್ರು. ಆಗಿಗೆ ಸಂಬಂಧಪಟ್ಟಂತೆ ಆ ಹುಡುಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಯುವತಿ ಏನಂದ್ರೆ ತಂದೆ ತಾಯಿ ಸ್ವಇಚ್ಛೆಯಿಂದ ದೂರನ್ನ ಕೊಟ್ಟಿಲ್ಲ, ಯಾಕಂದ್ರೆ ಅವರಿಗೆ ಗೊತ್ತು ಮಗಳು ತಪ್ಪು ಮಾಡಿಲ್ಲ ಅನ್ನೋದ್ರ ಬಗ್ಗೆ ಒಂದು ಆ ಸಮಜಾಯಿಷಿಯನ್ನ ಆ ಯುವತಿಯಲ್ಲಿ ಆ ಹುಡುಗಿ ವಿಡಿಯೋದಲ್ಲಿ ಆವತ್ತು ಹೇಳ್ಕೊಳ್ತಾ ಇರುವಂತದ್ದು ಕೂಡ ಆ ದೃಶ್ಯ ವಿಡಿಯೋದಲ್ಲಿ ಇರುವಂತದ್ದು. ಆ ಹೇಳಿಕೆಯನ್ನ ಇದೇ ರೀತಿ ಹೇಳ್ಕೊಂಡೋಗಿದ್ರು. ಅದಲ್ಲದೆ 12ನೇ ತಾರೀಕು ನಾವು ಆ ವೆಬ್ಸೈಟ್ ಗೆ ನಾನು ಒಂದು ವಿಡಿಯೋವನ್ನ ಕೊಟ್ಟಿದ್ದೆ, ಅದಾದ ಬಳಿಕ ರಮೇಶ್ ಜಾರಕಿಹೊಳಿ ದೂರನ್ನ ಕೊಡ್ತಾ ಇದ್ದಂತೆ. ಅನಂತರ ಆ ಒಂದು ವಿಡಿಯೋನ ಮಾಡ್ತಾರೆ. ಇದೆಲ್ಲ ನೋಡೋದಾದ್ರೆ ಎಸ್ಐಟಿ ಯಾರ ಪರ ಇದೆ ಅನ್ನೋದು ಕೂಡ ಆ ಒಂದು ಪ್ರಶ್ನೆ ಆಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರವನ್ನ ಆ ವಿಡಿಯೋದಲ್ಲಿ ಹೇಳಿರುವಂತದ್ದು. ಸದ್ಯ ಪೊಲೀಸರಿಗೆ ಒಂದು ಯಕ್ಷ ಪ್ರಶ್ನೆ ಆಗಿರುವಂತದ್ದು, ಅದಲ್ಲದೆ ಇತ್ತೀಚೆಗೆ ಕಳೆದ ಸೆಷನ್ ಅಲ್ಲೂ ಸಹ ಒಂದು ಯುವತಿಯನ್ನ ಪತ್ತೆ ಮಾಡೋದ್ರ ಬಗ್ಗೆ ಆ ಒಂದು ಗಂಭೀರವಾದ ಚರ್ಚೆಗಳನ್ನು ನಡೆಯಿತು. ಆ ಯುವತಿ ಟ್ರ್ಯಾಕ್ ಅನ್ನ ಮಾಡ್ತಾ ಇದಾರೆ. ಆದ್ರೆ ಇದು ಆ ಯುವತಿ ಏನೋ ಒಂದು ಟೆಕ್ನಿಕಲಿ ಸಾಕಷ್ಟು ಉಪಾಯನ ಬಳಸಿ ಆ ಯುವತಿ ಆ ಲೊಕೇಶನ್ ಮಿಸ್ ಮ್ಯಾಚಿಂಗ್ ಮಾಡಿ ಹೋಗ್ತಾ ಇರುವಂತದ್ದು ಬಗ್ಗೆ ಪೊಲೀಸರಿಗೆ ಎಲ್ಲಿಂದ ಬಂತು ಆ ಮೂಲ ಯಾವುದು ಅನ್ನೋದಾದ್ರೂ ಪತ್ತೆ ಆಗ್ಬೇಕು, ಅದಾದ್ರೂ ಗೊತ್ತಾಗ್ತಾ ಇದೆಯಾ? ಅಟ್ಲೀಸ್ಟ್ ಈ ಸಂದರ್ಭದಲ್ಲಾದ್ರೂ ಫಸ್ಟ್ ವಿಡಿಯೋ ರಿಲೀಸ್ ಆದಂತ ಸಂದರ್ಭದಲ್ಲೂ ಟ್ರ್ಯಾಕ್ ಮಾಡ್ಬೇಕಾದ್ರೆ ಗೊತ್ತಾಗಿಲ್ಲ. ಎಸ್ ಎಸ್ ಪೃಥ್ವಿರಾಜ್, ಇದ ಅದನ್ನೇ ಒಂದು ಪರಿಗಣಿಸಿಕೊಂಡಿರುವಂತದ್ದು ಎಸ್ಐಟಿ. ಈಗ ಕಮಿಷನರ್ ಕಚೇರಿಯಲ್ಲಿ ಎಸ್ಐಟಿ ಮುಖ್ಯಸ್ಥ ಆಗಿರುವಂತಹ ಸೋಮೇಂದ್ರ ಮುಖರ್ಜಿ ಮತ್ತೆ ಹಿರಿಯ ಅಧಿಕಾರಿಗಳು ಅರುಣ್ ಚೇತ್ ಆಗಿರ್ಬೋದು ಮತ್ತೆ ಜಾಯಿಂಟ್ ಸಿಪಿ ಆಗಿರುವಂತಹ ಸಂದೀಪ್ ಪಾಟೀಲ್ ಎಲ್ಲ ಹಿರಿಯ ಅಧಿಕಾರಿಗಳು ಈಗ ಕಮಿಷನರ್ ಕಚೇರಿಯಲ್ಲಿ ಸಭೆಯನ್ನ ಮಾಡ್ತಾ ಇದಾರೆ. ಈ ವಿಡಿಯೋ ಮೂಲ ಎಲ್ಲಿಂದ ಬಂತು, ಎಲ್ಲಿಂದ ಲೀಕ್ ಆಯ್ತು, ಮತ್ತೆ ಆ ವಿಡಿಯೋ ಒಂದು ಮೊಬೈಲ್ ಇಂದ ಒಂದು ಒಂದು ಕ್ಯಾಮ್ರಾದಿಂದ ಇದು ರೆಕಾರ್ಡ್ ಮಾಡಲಾಗಿದೆ, ಅದಲ್ಲದೆ ಮಾಫ್ ಮಾಡಿರುವಂತಹ ವಿಡಿಯೋವನ್ನೇ ಅವರು ಈಗ ಬಿಡುಗಡೆ ಮಾಡಿರುವಂತದ್ದು. ಇದು ಇಲ್ಲಿಂದ ಬಂದಿದೆ ಅಂತ ಒಂದು ಎಲ್ಲ ಒಂದು ಶಬ್ದ ಮಕ್ಕಳು ಆಡುವಂತ ಶಬ್ದ ಕೂಡ ಅದರಲ್ಲಿ ಕೇಳಿಸ್ತಾ ಇದೆ. ಹೀಗಾಗಿ ಸಾಕಷ್ಟು ಟೆಕ್ನಿಕಲ್ ಗೆ ಈಗ ವಿಡಿಯೋನ ಈಗಾಗಲೇ ಕಳಿಸಿದ್ದಾರೆ. ಇಲ್ಲಿಂದ ಬಂದಿದೆ, ಯಾರು ಯಾರಿಗೆ ಆ ವಿಡಿಯೋ ತಲುಪಿದೆ ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಅದರ ಬಗ್ಗೆ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅದಲ್ಲದೆ ಅದರಲ್ಲಿ ಪ್ರಮುಖವಾಗಿ ಆಕೆ ಕೇಳ್ಕೊಳ್ಳೋದು ಏನಂದ್ರೆ ನಮ್ಮ ಪೋಷಕರಿಗೆ ಮೊದಲು ಸೇಫ್ಟಿ ಕೊಡಿ ಅಂತೇಳಿ ಕಾಂಗ್ರೆಸ್ನ ಪ್ರಮುಖ ನಾಯಕರಿಗೆ ಮತ್ತೆ ಮಹಿಳಾ ಸಂಘಟನೆಗಳಿಗೆ ಆಕೆ ಮನವಿಯನ್ನ ಕೂಡ ಆ ವಿಡಿಯೋದಲ್ಲಿ ಮಾಡಿಕೊಂಡಿದ್ದಾರೆ. ಈಗ ಸದ್ಯ ಪೊಲೀಸ್ ಎಸ್ಐಟಿ ಆ ವಿಡಿಯೋ ಆಧಾರಿತವಾಗಿ ಈಗ ಸದ್ಯ ಅದು ಇಲ್ಲಿಂದ ಎಲ್ಲಿಗೆ ಅದು ಆ ಒಂದು ಬಿಡುಗಡೆ ಆಯ್ತು, ಯಾರಿಗೆ ತಲುಪಿದೆ, ಎಲ್ಲಿಂದ ಬಂದಿದೆ ಅನ್ನೋದ್ರ ಬಗ್ಗೆ ಈಗ ಎಸ್ಐಟಿ ತನಿಖೆ ಮಾಡ್ತಾ ಇದೆ. ಪೃಥ್ವಿರಾಜ್, ನೋಡೋಣ. ಗಂಗಾಧರ್, ಎಸ್ಐಟಿ ಮೇಲೂ ಕೂಡ ಆರೋಪವನ್ನು ಮಾಡ್ತಾ ಇದ್ದಾಳೆ ಯುವತಿ. ಯಾವಾಗ ಸಿಕ್ಕಾಕೊಳ್ತಾಳೆ, ಯಾವಾಗ ಈಕೆ ಟ್ರೇಸ್ ಔಟ್ ಆಗ್ತಾಳೆ, ಅಥವಾ ಈಕೆನೆ ಬಂದು ಎಸ್ಐಟಿ ಮುಂದೆ ಹೇಳಿಕೆಯನ್ನ ದಾಖಲು ಮಾಡ್ತಾಳ ನೋಡೋಣ. ಯಾಕೆಂದ್ರೆ ಸಾಕಷ್ಟು ಗೊಂದಲಗಳ ಜೊತೆಗೆ ತನಿಖೆ ಚುರುಕುಗೊಂಡಿರುವಂತಹ ಸಂದರ್ಭದಲ್ಲಿ ಈ ಯುವತಿ ಇದುವರೆಗೂ ಪತ್ತೆ ಆಗಿಲ್ಲ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಮ್ಮ ಅಪ್ಪ ಅಮ್ಮ ಸ್ವಇಚ್ಛೆಯಿಂದ ಕಂಪ್ಲೇಂಟ್ ಕೊಟ್ಟಿರಕ್ ಸಾಧ್ಯನೇ ಇಲ್ಲ ಅಂತ, ಬಿಕಾಸ್ ಅವ್ರಿಗೆ ಗೊತ್ತು ಅವ್ರ ಮಗಳು ತಪ್ಪೇ ಮಾಡಿಲ್ಲ ಅಂತಂದಾಗ ಅವ್ರ ಎದುರು ಯಾವುದೇ ಒಂದು ಅವಶ್ಯಕತೆನೂ ಇಲ್ಲ. ನನಗೆ ಏನಪ್ಪ ಅಂತಂದ್ರೆ ಫಸ್ಟ್ ನಮ್ಮ ಅಪ್ಪ ಅಮ್ಮನ ಸೇಫ್ಟಿ ಇಂಪಾರ್ಟೆಂಟ್. ಯಾವಾಗ ನಮ್ಮ ಅಪ್ಪ ಅಮ್ಮ ಸೇಫ್ ಆಗಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೋ ಅವಾಗಲೇ ನಾನು ಎಸ್ಐಟಿ ಅವ್ರ ಮುಂದೆ ಬಂದ್ಬಿಟ್ಟು ಏನ್ ಸ್ಟೇಟ್ಮೆಂಟ್ ಕೊಡ್ಬೇಕು, ಏನ್ ಫರ್ದರ್ ಪ್ರೊಸೀಜರ್ ಇದೆಯೋ ಅದನ್ನ ನಾನು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಸಿದ್ದರಾಮಯ್ಯ ಅವ್ರಿಗೆ, ಡಿಕೆ ಶಿವಕುಮಾರ್ ಅವ್ರಿಗೆ ಮತ್ತೆ ರಮೇಶ್ ಕುಮಾರ್ ಅವ್ರಿಗೆ ಮತ್ತೆ ಇನ್ನಿತರ ಮಹಿಳಾ ಸಂಘಟನೆ ಅವ್ರಿಗೆ ನಾನು ಇಷ್ಟೇ ಕೇಳ್ಕೊಳ್ಳೋದು, ನಮ್ಮ ಅಪ್ಪ ಅಮ್ಮನಿಗೆ ಸೇಫ್ಟಿ ಕೊಡಿ. ಅವರು ಒಂದ್ ಕಡೆ ಸೇಫ್ ಆಗಿದ್ರೆ ಎರಡ್ ದಿನದಿಂದ ನನ್ಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ, ನನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ. ನಾನು ಏನಂತಂದ್ರೆ 12ನೇ ತಾರೀಕು ಒಂದು ವಿಡಿಯೋ ಮಾಡಿಬಿಟ್ಟು ಕಮಿಷನರ್ ಆಫೀಸ್ಗೆ ತಲುಪಿಸ್ತೀನಿ, ಎಸ್ಐಟಿ ಅವ್ರಿಗೆ ತಲುಪಿಸ್ತೀನಿ. ಆದ್ರೆ ಆ ವಿಡಿಯೋನ 13ನೇ ತಾರೀಕು ರಮೇಶ್ ಜಾರಕಿಹೊಳಿ ಅವ್ರು ಬಂದ್ಬಿಟ್ಟು ತರಾತುರಿಯಲ್ಲಿ ದೂರು ಕೊಡ್ತಾರೆ. ಕೊಟ್ಟಂತ ಅರ್ಧ ಗಂಟೆಯಲ್ಲಿ ನನ್ ವಿಡಿಯೋನ ಈಚೆ ಬಿಡ್ತಾರೆ. ನನ್ಗೆ ಇದ್ರಲ್ಲಿ ಅರ್ಥ ಆಗ್ತಾ ಇಲ್ಲ, ಎಸ್ಐಟಿ ಅವರು ಯಾರ ಪರ ಇದ್ದಾರೆ ಅಂತ, ಇಲ್ಲಿ ಯಾರನ್ನ ಸೇಫ್ ಮಾಡ್ತಿದ್ದಾರೆ ಅಂತಾನು ನನಗೆ ಗೊತ್ತಾಗ್ತಾ ಇಲ್ಲ. ಅದು ಅಲ್ಲದೆ ನಮ್ಮ ಅಪ್ಪ ಅಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದೇನು ಕಿಡ್ನಾಪ್ ಆಗಿದ್ದಾಳೆ, ಅದಾಗಿದ್ದಾಳೆ, ಇದಾಗಿದ್ದಾಳೆ ಅಂತ. ಬಟ್ ಇಲ್ಲಿ ನಮ್ಮ ಅಪ್ಪ ಅಮ್ಮ ಸ್ವಇಚ್ಛೆಯಿಂದ ಕಂಪ್ಲೇಂಟ್ ಕೊಟ್ಟಿರೋದಂತ ನನಗೆ ಎಲ್ಲೂ ಒಂದ್ ಕಡೆ ಅನ್ನಿಸ್ತಾ ಇಲ್ಲ. ಬಿಕಾಸ್ ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತು ನಾನು ತಪ್ಪೇ ಮಾಡಿಲ್ಲ ಅಂತಂದಾಗ